ಮಿತ್ರರೇ, ನಾನಿವತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿನ ರಾಜಕೀಯ ಜಿದ್ದಾಜಿದ್ದಿ ಬಹಳಷ್ಟು ನಡೀತಾ ಇದೆ. ಕಾಂಗ್ರೆಸ್, ಬಿಜೆಪಿ ಹಾಗೂ JDS ನಡುವೆ ಬಹಳಷ್ಟು ಪೈಪೋಟಿ ಇದೆ. ಜೊತೆಗೆ SDPI ಅಭ್ಯರ್ಥಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಬಹಳಷ್ಟು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಮತದಾರರು ಯಾರ ಪರ ಹೆಚ್ಚಿನ ಒಲವನ್ನ ಹೊಂದಿದ್ದಾರೆ, ಅವರ ಅಭಿಪ್ರಾಯ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ಅಭಿಪ್ರಾಯ ಸಂಗ್ರಹವನ್ನ ಮಾಡ್ತೀವಿ. ನೀವು ಕೂಡ ಬನ್ನಿ, ಆಟೋ ರಿಪೋರ್ಟರ್ ನೋಡಿ. ವೀಕ್ಷಕರೇ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ವಾರ್ಡ್ನಲ್ಲಿ ನಾವೀಗ ಇದ್ದೇವೆ. ಇಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಇಲ್ಲಿನ ಶಾಸಕರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಮತದಾರ ಪ್ರಭುಗಳ ಬಳಿಯೇ ನೇರವಾಗಿ ಕೇಳೋಣ. ನಮ್ಮ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡೋಣ. ಸರ್, ನೀವು ನಮಸ್ಕಾರ, ನಿಮ್ಮ ಹೆಸರು? ನಿಮ್ಮ ಹೆಸರು ಮುಬಾರಕ್. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು 35 ವರ್ಷದಿಂದ ಇದ್ದೀವಿ. ಹೇಗಿದೆ ನಿಮ್ಮ ವಾರ್ಡ್ಗಳಲ್ಲಿ ಕೆಲಸ ಕಾರ್ಯ, ಚೆನ್ನಾಗಿ ಮಾಡ್ತಿದಾರ? ಪರವಾಗಿಲ್ಲ, ಸುಮಾರು ಏನೇನು ಕೆಲಸ ಮಾಡಿದ್ದಾರೆ? ಅದೇ ರೋಡ್ ಹಾಕೋದು, ಸ್ಯಾನಿಟ್ರಿ ಸ್ಯಾನಿಟ್ರಿ, ಆಮೇಲೆ ಕೊಳಾಯಿ ಕುಡಿಯೋ ನೀರು, ಆಮೇಲೆ ಎಲೆಕ್ಟ್ರಿಕ್ ಲೈಟು ಎಲ್ಲ ಹಾಕೋರು. ನಿಮ್ಮ ಬೆಂಬಲ ಯಾರಿಗೆ ಹಾಗಾದ್ರೆ ಈ ಬಾರಿ ಎಲೆಕ್ಷನ್ ಅಲ್ಲಿ? ನಮ್ಮ ಬೆಂಬಲ ಈ ಸಲ ಗರುಡಾಚಾರ್ಯ, ಇಲ್ಲ ಹೋದ್ರೆ KJP ಬಾಬು. ಹೇಗಿದೆ ಸರ್ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ, ಚೆನ್ನಾಗಿ ಮಾಡಿದ್ದಾರೆ? ಏನೇನ್ ಕೆಲಸ ಮಾಡಿದಾರೆ? ಇಲ್ಲ, ಗರುಡಾಚಾರ್ಯ ವಾಟರ್ದು, ಸ್ಯಾನಿಟ್ರಿಗೆ ಇದು, ಕಸದ್ದು, ಇದು ಸಿಮೆಂಟ್ ಕಾಂಕ್ರೀಟ್ ರೋಡು, ಆಮೇಲೆ ಈ ಕೆಲಸ ಮನೆಗಳು ಅಕ್ಕಪತ್ರ ಇದ್ದು ಆಸರೆ ಇದ್ರದ್ದು ಅಕ್ಕ ಮನೆ ಕಟ್ಟೋದಕ್ಕೆ ಇದು ಮಾಡಿದ್ದಾರೆ, ಇಲ್ಲ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಯಾರು ಯಾರಿಗೆ ಈ ಬಾರಿ ನಿಮ್ಮ ಸಪೋರ್ಟ್? ನಮ್ದು ಗರುಡಾಚಾರ್ಯ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೀತಾ ಇದೆ? ಅದೇ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ರೋಡ್ಗಳು ಎಲ್ಲ ಮಾಡ್ತಾರೆ, ಅದ್ ಬಿಟ್ಟಿನ 5 ವರ್ಷ ಯಾರು ಏನು ಮಾಡಲ್ಲ. ಹತ್ರ ಬರ್ತಾ ಇದ್ದಂಗೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ, ಮುಗಿದ್ಮೇಲೆ ಇನ್ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕು ಅವ್ರನ್ನ. ಆದ್ರೆ ಯಾವ ನೀವು ಕಣ್ಣಂಗೆ ಅಂದ್ರೆ ನೀವು ಆಟೋ ಚಾಲಕರು ಓಡಾಡ್ತಾ ಇರ್ತೀರಿ ರಸ್ತೆಗಳಲ್ಲಿ, ರಸ್ತೆಗಳು ಸರಿ ಇದಾವ ಈ ಕ್ಷೇತ್ರದಲ್ಲಿ? ಇವಾಗ ಎಲೆಕ್ಷನ್ ಬರ್ತಾ ಇರೋದಕ್ಕೆ ಈ ಸರೌಂಡಿಂಗ್ ಇದೆ. ನಾನು ಸುಮಾರು 8 ವರ್ಷ ಆಯ್ತು ಈ BTS ರೋಡು, ಸದಾ 7-8 ವರ್ಷ ಆ ರೋಡ್ ಹಂಗೆ ಇತ್ತು. ಇವಾಗ ಮಾಡೋರು ರೆಡಿ ಅಂದ್ರೆ ಎಲೆಕ್ಷನ್ ಬರ್ತಾ ಇದೆ, ಬರ್ತಾರೆ, ಅದೇ ಅವ್ರ ಬೆಳೆ ಬೇಯಿಸ್ಕೊಳಕ್ ಮಾಡ್ತಾರೆ. ಹೆಂಗೆ ಸರ್ ಈ ಕ್ಷೇತ್ರ ಏನಾದ್ರೂ ಅಭಿವೃದ್ಧಿ ಆಗಿದೆಯಾ ಈ 5 ವರ್ಷದಲ್ಲಿ? ಸರ್, ಅಭಿವೃದ್ಧಿ ಕೆಲವರು ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಹಿಂಗೆ ಹಾಗಾದ್ರೆ ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಅಂತ? ಸರ್, ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು, ಪಕ್ಷ ನೋಡಲ್ಲ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ವ್ಯಕ್ತಿ ಮೇಲೆ ಓಟ್ ಹಾಕ್ಬೇಕು, ಪಕ್ಷ ಅಲ್ಲ. ಈ ಪಕ್ಷ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದ್ ಇರ್ಬೋದು, ವ್ಯಕ್ತಿ ನಮ್ಗೆ ಒಳ್ಳೆ ಕೆಲಸ ಮಾಡ್ತಾರ, ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು, ಪಕ್ಷ ನೋಡಿ ಅಲ್ಲ. ಓಕೆ. ವೀಕ್ಷಕರೇ, ನಾವು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ ವಿನೋಬಾ ನಗರದಲ್ಲಿದ್ದೀವಿ. ಈ ವಿನೋಬಾ ನಗರದ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡಬಹುದು. ಚಿಕ್ಕ ಪುಟ್ಟ ಮನೆಗಳು ಇಲ್ಲಿ, ಒಂದು ಸ್ವಚ್ಛತೆ ಅನ್ನೋದು ಇಲ್ಲ. ಹಾಗಾಗಿ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, ಇಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಣ್ಣ ಪುಟ್ಟ ಮನೆಗಳಲ್ಲಿ ಇನ್ನೂ ಕೂಡ ಜನ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಅಂತವ್ರಿಗೆ ಒಂದಿಷ್ಟು ಮನೆಗಳನ್ನ ಕಟ್ಟಿಸಿಕೊಡಬೇಕಾದಂತ ಜವಾಬ್ದಾರಿ ಇಲ್ಲಿನ ಈ ಕ್ಷೇತ್ರದ ಶಾಸಕರಿಗಿರುತ್ತೆ. ಯಾಕೆ ಇದುವರೆಗೂ ಕೂಡ ಈ ಕ್ಷೇತ್ರದ ಜನರ ಭಾವನೆ ಅಥವಾ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇಲ್ಲಿನ ಶಾಸಕರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಆದ್ರೆ ಜನ ಹೇಳ್ತಾ ಇರುವಂತದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿನ ಶಾಸಕರು ಬಹಳಷ್ಟು ಉತ್ತಮವಾದಂತ ಕೆಲಸ ಕಾರ್ಯಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ನಾವು ಇಲ್ಲಿ ಗ್ರೌಂಡ್ ರಿಪೋರ್ಟ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಣ್ಣ ಪುಟ್ಟ ಮನೆಗಳು, ಚಿಕ್ಕ ಚಿಕ್ಕ ಸಂದಿಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ನಿವಾಸಿಗಳಿದ್ದಾರೆ, ನಾವು ಅವರನ್ನೇ ಖುದ್ದು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಇಲ್ಲಿನ MLA ಬಂದು ನಿಮಗೆ ಹೊಸ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿಲ್ವಾ, ಹೇಳಿಲ್ವಾ? ಮಾಡಬೇಕು, ಮೂಲಭೂತ ಸೌಕರ್ಯದ ಕೊರತೆ ಇದೆ ಇಲ್ಲಿ. ಓಕೆ, ಮತ್ತಿನ್ನು ಏನೇನ್ ಮಾಡ್ಬೇಕು? ಮನೆಯಲ್ಲಿ ಅಲ್ಲ, ಇಷ್ಟೊಂದು ಪುಟ್ಟ ಮನೆಗಳಿದಾವೆ, ಹೆಂಗ್ ಜೀವನ ಮಾಡ್ತೀರಿ ನೀವು ಇಲ್ಲಿ? ಅದೇ ಮನೇನು ಕಟ್ಕೊಡ್ತಾ ಇಲ್ಲ, ಯಾರು ಕಟ್ ಇದು ಎಲೆಕ್ಷನ್ ಬಂದಾಗ ಬರ್ತಾರೆ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಆದ್ಮೇಲೆ ಹೋಗ್ಬಿಡ್ತಾರೆ, ಏನು ಮಾಡೋದಿಲ್ಲ. ಮಕ್ಕಳು ಎಜುಕೇಶನ್ ಏನು ಮಾಡೋದಿಲ್ಲ, ನಾವು ಕಷ್ಟ ಪಡ್ತೀವಿ, ಮನೆ ಕೆಲಸ ಹೋಗ್ತಿವಿ ಬರ್ತೀವಿ, ಅದ್ ಏನಂದ್ರೆ ಮಕ್ಕಳಿಗೂ ಮಾಡಿದ್ರೆ ನಾವು ಜೀವನ ಮಾಡಕ್ ಆಗುತ್ತೆ. ಹೌದು, ಅವ್ರ ಮಾತ್ರ ಓಟ್ ಹಾಕಿ ನಾವು ಮಾಡ್ತೀವಿ ಅಂದ್ರೆ ಮಾಡೋದಿಲ್ಲ ಯಾರು. ಇನ್ನು ಏನೇನ್ ಆಗ್ಬೇಕಿಲ್ಲಿ, ಏನೇನ್ ಕೆಲಸಗಳಾಗ್ಬೇಕು?
ಇನ್ನ ಮನೆ ಕಟ್ಕೊಟ್ರೆ ಚೆನ್ನಾಗಿರುತ್ತೆ. ಹೇಳಿ ಹೇಳಿ ನೋಡಿ ಹೆಂಗಿದೆ ಮನೆಗಳ ಚಿಕ್ಕ ಚಿಕ್ಕ ಮನೆ, ಈ ನೋಡಿ ಯಾ ಮನೆ ನೋಡಿ, ಈ ಮನೆ ನೋಡಿ ಹೆಂಗಿದೆ. ಅದ್ ಕಟ್ಕೋ ಬೇರೆ ಅವ್ನ್ ಬಂದು ಕಟ್ಕೊಟ್ಟದನು ಕೊಡ್ತಾ ಇಲ್ಲ ಯಾರು, ಬಿಡಲ್ಲ ಯಾರು. ಈ ಬಾರಿ ಏನು ನಿಮ್ಮ ಬೆಂಬಲ ಯಾರಿಗೆ ಅಂತ, ಯಾವ ಪಕ್ಷಕ್ಕೆ, ಬಿಜೆಪಿಗಾ ಕಾಂಗ್ರೆಸ್ಗಾ ಜೆಡಿಎಸ್ಗಾ? ಯಾರು ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈ ಒಂದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ಹಾಲಿ ಶಾಸಕರು ಬಿಜೆಪಿಯವರಿದ್ದಾರೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಕೆಲವು ಜನ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವು ಜನ ಹೇಳ್ತಾ ಇದ್ದಾರೆ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿ. ಹಾಗಾಗಿ ಇಲ್ಲಿ ಮತದಾರ ಪ್ರಭು ಇದ್ದಾರೆ, ನಾವು ನೇರವಾಗಿ ಅವರನ್ನೇ ಪ್ರಶ್ನೆ ಮಾಡ್ತೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸರ್ ಗಣೇಶ್ ಅಂತ. ಈಗ ಹಾಲಿ ಶಾಸಕರು ಬಿಜೆಪಿಯವರಿದ್ದಾರೆ, ಗರುಡಾಚಾರ್ಯ ಅವರು ಹೇಗೆ ಕೆಲಸವನ್ನ ಮಾಡಿದಾರಾ ಇಲ್ವಾ? ಸರ್ ಈ ಕೆಲಸಗಿಂತ ಅಲ್ಲಿ ಸುಮಾರು ಒಂದು 5 ವರ್ಷದಲ್ಲಿ 1000 ಬಿಲ್ಡಿಂಗ್ ಕಟ್ಟಿದ್ದಾರೆ, ಪಬ್ಲಿಕ್ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ಕಟ್ಟಿದ್ದಾರೆ. ಹೋಗಿ ವಸೂಲಿ ಮಾಡೋದು ಜೊತೆಗಿರೋಲ್ಲ, ಆಯ್ತಾ? ಕೆಲವು ಮಾತಿದೆ, ಉದಯ ಗಡಾಚಾರ್ಯಗಿಂತ ಆರ್ ವಿ ದೇವರಾಜ ಪರವಾಗಿಲ್ಲ ಅಂತ ಹೇಳ್ತಾರೆ ಕ್ಷೇತ್ರದಲ್ಲಿ. ಓಕೆ, ಈ ಸರಿ ನಿಮ್ಮ ಓಟ್ ಯಾರಿಗೆ ಹಾಗಾದ್ರೆ? ನಾವು ಈ ಸತಿ ನಮ್ಮ ಓಟು ಅಭ್ಯರ್ಥಿ ಚೇಂಜ್ ಮಾಡಿದ್ರೆ ಬಿಜೆಪಿಗೇನೆ. ಸರಿ, ಈಗ ಗರುಡಾಚಾರ್ಯ ಅವರು ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಸರ್ ನಾವು 5 ವರ್ಷ ಆಯ್ತು ನಮ್ದು ಪರದೀಪುರ, ಇವತ್ತವರೆಗೂ ಗರುಡಾಚಾರ್ಯ ಅವ್ರ ಮಕಾನ ಹೆಂಗೈತೆ ಅಂತ ನೋಡಿಲ್ಲ ನೋಡಿಲ್ಲ. ಮತ್ತೆ ನಾವು 100 ಸತಿ ಅವ್ರ ಆಫೀಸ್ ಹತ್ರ ಹೋಗಿ, ಅವರು ಯಾರ ಪಿ ಎಗಳಿರ್ತಾರಲ್ಲ ಅವ್ರ ಹತ್ರ ಹೋಗಿ ಪೇಪರ್ ಎಲ್ಲ ಎಲ್ಲರ ಕೈಲಿ ಸೈನ್ ಹಾಕ್ಸ್ಕೊಂಡು ತಗೊಂಡೋಗಿ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ದೀವಿ. ಇವತ್ತವರೆಗೂ ಒಂದು ದಿನ ನಮ್ಮ ಏರಿಯಾ ಹೆಂಗೈತೆ ಅಂತ ಬಂದು ನೋಡಿಲ್ಲ. ಸರಿ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ತೃಪ್ತಿ ತಂದಿದೆ ನಿಮಗೆ, ನಿಮ್ಮ ಬೆಂಬಲ ಯಾರಿಗಿದೆ? ಸರ್ ಅಭಿವೃದ್ಧಿ ಏನಿಲ್ಲ ಸರ್, ಶೂನ್ಯ ಆಗಿದೆ. ಕ್ಷೇತ್ರದ 5 ವರ್ಷ ಗೆದ್ದಂತ ಗಡಾಚಾರ ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಆ ತರ ಪರಿಸ್ಥಿತಿ ತಂದಿದ್ದಾರೆ. ಪ್ರೆಸೆಂಟ್ ಎಂ ಎಲ್ ಎ ಯಾರು ಅಂತಾನೆ ಕೇಳ್ತಾ ಇದ್ದಾರೆ. ಇವತ್ತು ಆ ರೀತಿ ಇದೆ ಕೆಲಸ ಅಂತ ಒಂದು ರೂಪಾಯಿ ಕೆಲಸ ಮಾಡಿದ್ರು ಶೂನ್ಯ. ಬರೀ ಹೈಫೈಗಳವರಲ್ಲ, ಬರೀ ಎ ಸಿ ಕಾರಲ್ಲಿ ಬರ್ತಾರೆ, ಎ ಸಿ ಕಾರಲ್ಲಿ ಹೋಗ್ತಾರೆ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಶವ್ ಕೊಡ್ತಾರೆ ಹೊರತು ಅಭಿವೃದ್ಧಿ ಏನು ಮಾಡಿದ್ರು. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಈ ಕ್ಷೇತ್ರದಲ್ಲಿ? ನಂದು ಈ ಬಾರಿ ಬೆಂಬಲ ಬಿಜೆಪಿಗೇನೆ. ಯಾಕೆ? ಅಭಿವೃದ್ಧಿ ಆಗಿದೆ, ಒಳಚರಂಡಿಗಳನ್ನ ಮಾಡಿದ್ದಾರೆ, ಏನೋ ಈ ಮೆಟ್ರೋದ ಏನೋ ಅಂಡರ್ಪಾಸ್ಗಳಾಗಲಿ ಅಥವಾ ಮೂವ್ಮೆಂಟ್ಗಳಾಗಲಿ ಇದನ್ನ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಬೀದಿ ದೀಪಗಳನ್ನ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಜಲ್ ಮಿಷನ್ ಕಾರ್ಯಕ್ರಮ ಏನಿದೆ, ಮನೆ ಮನೆಗೆ ಟ್ಯಾಪ್ ವಾಟ್ರಿಂಗ್ ಏನ್ ಮಾಡಿದ್ದಾರೆ ಅದನ್ನ ಮಾಡಿದ್ದಾರೆ, ಸುರಕ್ಷತೆ ಇದೆ. ಕಳೆದ 10 ವರ್ಷದಲ್ಲಿ ಯಾವುದೇ ತೊಂದರೆ ಆಗಿಲ್ಲ, ಯಾವ್ದೋ ಒಂದು ಪಕ್ಷದ ಗುಲಾಮರಾಗಿ ಹೇಳ್ತಾ ಇಲ್ಲ, ಡೆವಲಪ್ಮೆಂಟ್ ಆಗಿದೆ, ಆಗ್ಲೇಬೇಕು. ಸಣ್ಣ ಪುಟ್ಟ ಒಂದು 5% ಏನೋ ಆಗಿಲ್ಲ ಅಂತ ನಾವು ವಿರುದ್ಧ ಹೋಗಕ್ಕಾಗಲ್ಲ. ಓಕೆ ಸರ್, ಓಕೆ. ನಮ್ಮ ಪ್ರಕಾರ ಬಿಜೆಪಿನೇ ಬರಬೇಕು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಬೆಂಬಲ ಯಾರಿಗೆ? ಸರ್ ನಮ್ದು ನಾವು ಸ್ತಂಭಲ್ಲಿ ಇರೋದು, ಇದು 47 ಸ್ತಂಭ ಐತೆ. ಯಾರು ಬರಲ್ಲ ವೀಕ್ಷಣೆಗೆ, ಹೂ ಹಬ್ಬ ಹುಣ್ಮೆ ಅಂದ್ರೂ ಕೈ ಸಿಕ್ಕಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ನಾನು ಯಾವಾಗೂ ಬಿಜೆಪಿಗೆ ಓಟ್ ಹಾಕೋದು, ಈ ಸರಿ ಅಲ್ಲಿ ಬಿಜೆಪಿಗೆ ಓಟ್ ಹಾಕಲ್ಲ, ಅಭ್ಯರ್ಥಿನ ಚೇಂಜ್ ಮಾಡಿದ್ರೆ ಮಾತ್ರ ಬಿಜೆಪಿಗೆ ಓಟ್ ಹಾಕ್ತೀವಿ. ಇಲ್ಲಾಂದ್ರೆ ಬಿಜೆಪಿಗೆ ಓಟ್ ಹಾಕಲ್ಲ. ಹಾಲಿ ಶಾಸಕರ ಕಾರ್ಯವೈಖರಿ ನಿಮ್ಗೆ ತೃಪ್ತಿ ತಂದ? ಸರಿ ಇಲ್ಲ ಸರ್, ಸಿಕ್ಕದೇ ಇಲ್ಲ, ಅವ್ರು ಹಬ್ಬ ಹುಣ್ಮೆ ಕೈಗೆ ಸಿಕ್ಕಲ್ಲ. ನಮ್ಮ ಚರ್ಚ್ ಊರ್ವಶಿ ಟೈಮ್ ಚರ್ಚ್ ಹತ್ರ ಇರೋದು, ನಾವು ಯಾವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಎಲ್ಲೋಬೇಕು, ಯಾರಿಗೆ ಹೇಳ್ಬೇಕು, ನಾವೇನೋ ಕೆಲಸ ಬೇಕಂತ ಯಾರನ್ನ ಕೇಳ್ಬೇಕು. ಹಾಗಾದ್ರೆ ಈ ಸರಿ ಯಾರಿಗೆ ನಿಮ್ಮ ಬೆಂಬಲ? ಒಳ್ಳೆ ಹೋರಾಟಗಾರಾಗಿರ್ಲಿ, ಕಾರ್ಯಕರ್ತರಿಗೆ ಹುರಿದುಂಬಿಸ್ಬೇಕು ಅಂತ ವ್ಯಕ್ತಿ ಇದ್ರೆ ಮಾತ್ರ ಹಾಕೋದು. ಒಳ್ಳೆ ವ್ಯಕ್ತಿ ಬರಬೇಕು, ಚೇಂಜ್ ಬಿಜೆಪಿ ಪಕ್ಷ ಚೇಂಜ್ ಆಗ್ಬೇಕು. ಯಾವ ರೀತಿಯಾಗಿದೆ ಅಭಿವೃದ್ಧಿ ಇಲ್ಲಿ? ಅಭಿವೃದ್ಧಿ ಅಂದ್ರೆ ಅಭ್ಯರ್ಥಿ ಸರಿ ಇಲ್ಲ, ನಮ್ಮ MLA ಅಭ್ಯರ್ಥಿನೇ ಸರಿ ಇಲ್ಲ, MLA ಸರಿ ಇಲ್ಲ. MLA ಅಂದ್ರೆ ನಾವು ಬಿಜೆಪಿ ಪರವಾಗಿ ಕೆಲಸ ಮಾಡೋದು. ನೀವು ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಡ್ತೀರಿ, ಆದ್ರೆ ಹಾಲಿ ಶಾಸಕರು ಸರಿ ಇಲ್ಲ ಅಂತ ಹೇಳ್ತೀರಿ. ಅವ್ರ ಹೆಸರು ಗರುಡಾಚಾರ್ಯ ಅಂತ, ಗರುಡನ್ ತರ ಮೇಲೆ ಇರ್ತಾರೆ, ಕೆಳಗಡೆ ಜನಗಳ ಹತ್ರ ಬರೋದೇ ಇಲ್ಲ. ಓಕೆ, ಕೆಲಸ ಎಲ್ಲ ಮಾಡ್ಬೇಕಲ್ಲ, ಜನಗಳ ಮಾತು ಕೇಳ್ಬೇಕು ತಾನೇ. ಎಲ್ಲ ಸರಿಯಾಗಿ ಜನಗಳ ಕೈಗೆ ಸಿಗಲ್ಲ, ಏನು ಕೆಲಸ ಮಾಡಲ್ಲ, ಎಲ್ಲ ಸುಮ್ಮನೆ ಇದು ಮಾಡೋದು ಅಷ್ಟೇ, ಅಂದ್ರೆ ಬೇರೆಯವ್ರು ಕೊಡಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹೇಗಿದೆ ಸರ್ ಕ್ಷೇತ್ರ, ಎಲೆಕ್ಷನ್ ಬರ್ತಾ ಇದೆ? ಇಲ್ಲ ಸರ್, ನಾವಲ್ಲಿ ಕಳಸಿಪಳ್ಳಿ ಕೋಟೆ ಹತ್ರ ಇರೋದು ನಾವು, ಅಲ್ಲೆಲ್ಲ ತುಂಬಾ ಗಲೀಜು ಅದು ಇದೆ ಸರ್. ಅವ್ರನ್ನೇನ್ 5 ವರ್ಷಕ್ಕೊಂದ್ಸಲ ನೋಡೋದು ಕಷ್ಟ ಆಗುತ್ತೆ ಸರ್. ಎಲೆಕ್ಷನ್ ಟೈಮಲ್ಲೂ ಅವ್ರ ನಮ್ಗೆ ಕಣ್ಣು ಕಾಣಿಸಲ್ಲ. ಸಿಗ್ತಾನೆ ಇಲ್ಲ ನಿಮ್ಗೆ? ಹೌದೌದು ಸರ್, ಖಂಡಿತ ಶಾಸಕರು ಯಾರು ಸಿಗ್ತಾನೂ ಇಲ್ಲ. ನಮ್ಗೆ ತುಂಬಾ ಇಷ್ಟ ಪಕ್ಷ ಬಿಜೆಪಿ ಪಕ್ಷ ಅಂತ ನಾವು ಓಟ್ ಹಾಕ್ತಾನೆ ಇದ್ವಿ. ಈ ಬಾರಿ ನಾವು ಹಾಕಲ್ಲ ಸರ್, ಅವ್ರಿಗೆ ಓಟ್ ಹಾಕೋದಿಲ್ಲ. ನಮ್ಮ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರು ಬಂದ್ರೆ ನಾವು ಈ ಸಲ ಬಿಜೆಪಿಗೆ, ಇಲ್ಲಾದ್ರೆ ನಾವು ಯಾವ್ದೇ ಕಾರಣಕ್ಕೂ ಬಿಜೆಪಿಗೆ ನಾವು ಮಾಡೋದಕ್ಕೆ ನಮ್ಗೆ ಅಸದಮ್ಮನೆ ಸರ್. ಎಲೆಕ್ಷನ್ ಬಹಳ ಹತ್ತಿರ ಬರ್ತಾ ಇದೆ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗಿದೆ ಸರ್? ಅಭಿವೃದ್ಧಿ ಅಂತದೇನು ಕಾಣಿಸ್ತಾ ಇಲ್ಲ. ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಇವರು ಏನ್ ಅನುದಾನ ತರಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ, ಸರ್ಕಾರಿಗೆ, ಶಾಸಕರಿಗೆ. ಬೇರೆ ಶಾಸಕರ ಬೇರೆ ಬರ್ಬೇಕು ಅಂತ ನಾವು ಕೇಳ್ತೀವಿ. ಹಾಲಿ ಶಾಸಕರ ಕೈಗೆ ಸಿಗ್ತಾರಾ ಇಲ್ವಾ? ಅವಂತೂ ನೋಡಿಲ್ಲ, ಕಾರಲ್ಲಿ ಹೋಗೋದು ನೋಡಿದ್ದೀನಿ ಅಷ್ಟೇ, ನಿಂತ್ಕೊಂಡು ಜನ ಬಗ್ಗೆ ಮಾತಾಡೋದು ನೋಡಿಲ್ಲ ಅಷ್ಟೇ. ಹಾಗಾದ್ರೆ ಈ ಎಲೆಕ್ಷನ್ ಅಲ್ಲಿ ನಿಮ್ಮ ಬೆಂಬಲ ಯಾರಿಗೆ?
ಬೆಂಬಲ ಬಿಜೆಪಿಗೆ ಮಾಡ್ತೀರಿ, ಬೇರೆ ಕ್ಯಾಂಡಿಡೇಟ್ ಬರಬೇಕಷ್ಟೇ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಹೇಗಿದೆ ಮೇಡಮ್ ಹಾಲಿ ಶಾಸಕರ ಕಾರ್ಯವೈಖರಿ, ನಿಮಗೆ ತೃಪ್ತಿ ತಂದಿದೆಯಾ ಇಲ್ವಾ? ಹಾಲಿ ಶಾಸಕರ ಕಾರ್ಯಗಳು ಮನಸ್ಸಿಗೆ ತುಂಬಾ ನೋವಾಗಿ, ಯಾರಿಗೂ ಈ ಸಲ ಓಟ್ ಹಾಕಬಾರ್ದು ಅನ್ನೋ ಲೆವೆಲ್ ಅಲ್ಲಿ ಇದ್ದೀವಿ. ಯಾಕೆ ಅಂದ್ರೆ ಕೋವಿಡ್ ಬಂದು ಬಡತನದಿಂದ ಕಾಲ್ ಲೀಟರ್ ಹಾಲ್ ತಂದು ಕಾಫಿ ಮಾಡ್ಕೊಳ್ಳೋ ಮಟ್ಟಕ್ಕಿಲ್ದಿರೋ ಬಡತನ ಇದೆ. ಶಾಮಿಯಾನ 200 ಕೋಟಿ 150 ಕೋಟಿ ಬೇಕಿಲ್ಲ, ಅದನ್ನೆಲ್ಲ ಶಾಮಿಯಾನ ಎಲ್ಲ ಹಾಕಿ ಅದನ್ನೆಲ್ಲ ಮೀಟಿಂಗ್ ಕರೆಯುವ ಅವಶ್ಯಕತೆ ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಓಕೆ ಓಕೆ, ಈ ಸಾರಿ ನಿಮ್ಮ ಬೆಂಬಲ ಯಾರಿಗೆ ಹಾಗಾದ್ರೆ? ಯಾರೇ ಹೊಸ ಅಭ್ಯರ್ಥಿ ಬರ್ಲಿ ಬಿಡಿ ಸರ್, ಮನೆ ಬಾಕ್ಲಿಗೆ ಬಂದು ಕೇಳ್ಕೊಳ್ಳಿ, ಅದ ಅವ್ರ ಹಕ್ಕು, ಅದು ಭಾರತೀಯ ಹಕ್ಕು ಪ್ರತಿಯೊಬ್ಬರಿಗೆ. ನಾನ್ ನಿಂತ್ಕೊಂಡ್ರು ಅಷ್ಟೇ, ಆಯ್ತಾ? ನನ್ ಖುಷಿ ಆಗತ್ತೆ, ಆದ್ರೆ ನಾನ್ ಮಾಡೋ ಒಳ್ಳೆ ಕೆಲಸ ನಿಮಗ್ ಖುಷಿ ಆಗ್ಬೇಕು. ಓಕೆ ಮೇಡಮ್, ಪಬ್ಲಿಕ್ ಖುಷಿ ಆಗ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಸರ್? ಆಗಿದೆ ಅಂತ ಹೇಳುವಂತದ್ದು ಯಾವುದು ಇಲ್ಲ. ಯಾಕಂದ್ರೆ ಆಲ್ರೆಡಿ ಗಾಂಧಿ ಬಜಾರ್ ಅಂತ ಮೇನ್ ರೋಡ್ ನ ಆಗೋದು ಹೆಚ್ಚು ಕಮ್ಮಿ 1-1.5 ವರ್ಷ ಆಯ್ತು. ನಮ್ದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿದೀವಿ, ಜೀವನಕ್ಕೆ ಏನು ಇಲ್ದಿರಂಗೆ ತುಂಬಾ ತೊಂದರೆ ಮಾಡಿದ್ದಾರೆ. ಶಾಸಕರ ಹತ್ರ ಹೋದ್ರೆ ಸಿಗೋದಿಲ್ಲ ಏನಿಲ್ಲ, ಬರೀ ಮಾತು. ಪಿ ಎಗಳ ಹತ್ರ ಮಾತಾಡ್ಕೊಂಡ್ ಬರಬೇಕು, ಆಗ್ಲಿ ಅಂತ ಮಾಡ್ತೀವಿ ಅಂತ ಬಂದ್ ಹೇಳೋಂತದ್ ಏನ್ ಇಲ್ವೇ ಇಲ್ಲ. ಅದರಿಂದ ಅಭಿವೃದ್ಧಿ ಅನ್ನೋದಂತೂ ಜೀರೋ ಸರ್, ಏನು ಇಲ್ವೇ ಇಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಯಾರನ್ನ ಬಂದ್ರೆ ನೆಕ್ಸ್ಟ್ ನೋಡ್ಬೇಕು ಅಂತ ಅದೇ, ನೆಕ್ಸ್ಟ್ ಅವ್ರಿಗಂತೂ ಓಟ್ ಹಾಕೋ ಚಾನ್ಸಸ್ ಅಂತೂ ಇಲ್ವೇ ಇಲ್ಲ ಸರ್. 2023 ವಿಧಾನಸಭೆ ಎಲೆಕ್ಷನ್ಗೆ ಇನ್ನೇನು ಬಹಳ ದಿನ ಇಲ್ಲ. ಈ ಸಂದರ್ಭದಲ್ಲಿ ಎಲ್ಲಾ ಆಕಾಂಕ್ಷಿಗಳು ಕೂಡ ನಮಗ್ ಟಿಕೆಟ್ ಬೇಕು, ನಮಗ್ ಟಿಕೆಟ್ ಬೇಕು ಅಂತ ಹೇಳಿ ಬಹಳಷ್ಟು ಫೈಟ್ ಮಾಡ್ತಾ ಇದ್ದಾರೆ. ನಾವಿವತ್ತು ನಿಮಗ್ ಗೊತ್ತಿರೋ ಹಾಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ನಮ್ಮ ಜೊತೆಗೆ ಆರ್ ವೈ ದೇವರಾಜ್ ಅವರು ಇದ್ದಾರೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಎಲೆಕ್ಷನ್ ದಿನಾಂಕ ಘೋಷಣೆ ಆಯ್ತು ಸರ್. ಚೆನ್ನಾಗಿದ್ದೀನಿ ಸರ್. ಎಲೆಕ್ಷನ್ ದಿನಾಂಕ ಘೋಷಣೆ ಆಯ್ತು, ಹೇಗ್ ನಡೀತಾ ಇದೆ ಕೆಲಸ? ನಾವು ಈ ಲಾಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದೆ, ಸೊ ಅವಾಗ ಏನ್ ಕೆಲಸ ಮಾಡ್ತಾ ಇದ್ದೀನಿ ನಾವು, ಈಗ ಎಮ್ ಎಲ್ ಎ ಇಲ್ದಿರೂ ಕೂಡ ಅದೇ ಕೆಲಸ ಮಾಡ್ತಾ. ನಿಮಗೆ ಟಿಕೆಟ್ ಸಿಕ್ಕಿ ನೀವೇ ಅಭ್ಯರ್ಥಿ ಆದ್ರೆ ನಿಮಗೆ ಜನ ಯಾಕೆ ಓಟ್ ಹಾಕ್ಬೇಕು? ಯಾಕೆ ಓಟ್ ಬೇಕು? ಕೆಲಸ ಮಾಡಿದ್ರೆ ಮಾತ್ರ ಓಟ್ ಹಾಕ್ಬೇಕು. ಕೆಲಸ ಮಾಡಿದ್ರೆ ನಾನು ಓಟ್ ಕೇಳಲ್ಲ, ನಾನು ಮಾಡೋ ಕೆಲ್ಸಕ್ಕೆ ಓಟ್ ಹಾಕ್ಬೇಕು. ಜನದ ಕೆಲಸ ಮಾಡಿದ್ರೆ KSRTC ಇವತ್ತು ವೋಲ್ವೋ ಬಸ್ ತಂದಿದ್ದು, ನಾನು ಈ ಶಾಂತಿನಗರ ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ದು ನಮ್ಮ ಅವಧಿಯಲ್ಲಿ. ನಾನು ರಾಜಕಾರಣಿ ಆಗ್ಬೇಕು, ನಾನು MLA ಆಗ್ಬೇಕು ಅನ್ನೋದು ಊರ್ ಜನರಿಗೋಸ್ಕರ, ನಾವು ರಾಜಕಾರಣಿ ಆಗ್ಬೇಕು. ಜನರಿಗೆ ಕೆಲಸ ಮಾಡಕ್, ನನ್ನ ಮನೆ ಕೆಲಸ ಮಾಡಕ್ಕಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಆರ್ ವಿ ದೇವರಾಜ್ ಅವರ ಮಾತು. ಅವರಿಗೆ ಟಿಕೆಟ್, ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ನನ್ನ ಕೆಲಸವನ್ನ ನೋಡಿ ಜನ ನನಗೆ ಮತ ಕೊಡ್ಲಿ ಅನ್ನೋದು ಅವರ ಮಾತು. ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಮಾಜಿ ಮೇಯರ್, ಜೊತೆಗೆ ಕಾಂಗ್ರೆಸ್ನಿಂದ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ಗಂಗಾಂಬಿಕಾ ಅವರು ಇದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮೇಡಮ್, ನೀವು ಮೇಯರ್ ಆದಂತ ಸಂದರ್ಭದಲ್ಲಿ ಬಹಳ ಉತ್ತಮವಾದಂತ ಕೆಲಸಗಳನ್ನ ಮಾಡಿದ್ದೀರಿ, ಬೆಂಗಳೂರಿನ ಜನರ ಪ್ರೀತಿಯನ್ನ ಗಳಿಸಿದ್ದೀರಿ, ಈಗ ನೀವು ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದೀರಿ, ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಅಥವಾ ಭರವಸೆ ಎಷ್ಟಿದೆ ನಿಮಗೆ? ಖಂಡಿತ ಭರವಸೆ ನಿರೀಕ್ಷೆ ತುಂಬಾನೇ ಇದೆ, ಯಾಕಂದ್ರೆ ನನ್ನ ಪಕ್ಷ ಅಂದ್ರೆ ನನ್ನ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಾನವಾದ ಸ್ಥಾನಮಾನ ಕೊಡುವಂತ ಪಕ್ಷ. ಹಾಗಾಗಿ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಸ್ಥಾನಮಾನ ಇದೆ ಅನ್ನೋ ಒಂದು ಭರವಸೆ ಇದೆ. ಜೊತೆಗೆ DK ಶಿವಕುಮಾರ್ ಸರ್ ಅಧ್ಯಕ್ಷರಾದಾಗಿಂದ ಕೂಡ ಅದೇ ಒಂದು ಸ್ಲೋಗನ್, ಅಂದ್ರೆ ಮಹಿಳೆಯರು ಕೂಡ 50% ಇದ್ದೀರಾ, ಮಹಿಳೆಯರಿಗೂ ರಿಸರ್ವೇಷನ್ ಇಲ್ಲದೆ ಇದ್ರು ಅಂದ್ರೆ ಅರ್ಹತೆ ಉಳ್ಳ ಮಹಿಳೆಯರಿಗೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸಮಾನ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಮಾತು ಭರವಸೆ ಕೂಡ ಕೊಟ್ಟಿದ್ದಾರೆ. ಅದು ಖಂಡಿತ ಭರವಸೆಯಾಗೆ ಉಳಿಯಲ್ಲ, ಅದು ಏನು ಕಾರ್ಯರೂಪಕ್ಕೆ ಬರುತ್ತೆ ಅಂತ 100% ನಂಬೋದು. ನಿಮಗೆ ಟಿಕೆಟ್ ಸಿಕ್ಕರೆ ನೀವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡಬೇಕು ಅಂತ ಬಯಸ್ತಾ ಇದ್ರೆ, ನಿಮ್ಮ ಕನಸುಗಳೇನು? ನಾನು ಮೇಯರ್ ಇದ್ದಂತ ಸಂದರ್ಭದಲ್ಲಿ ಇಡೀ ಬೆಂಗಳೂರನ್ನ ಓಡಾಟ ಮಾಡಿದ್ದೀನಿ. ಇನ್ಸ್ಪೆಕ್ಷನ್ ಇರ್ಬೋದು, ಎಲ್ಲೆಲ್ಲಿ ಯಾವ್ಯಾವ ಕಾಮಗಾರಿ ನಡೀತಿದೆ ಪ್ರತಿಯೊಂದು ಗಮನದಲ್ಲಿತ್ತು. ಬೆಂಗಳೂರಿನ 28 ಕ್ಷೇತ್ರದಲ್ಲೂ ಎಲ್ಲಾ ಪೂರ್ತಿಯಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲೆಲ್ಲಿ ಆಗಿದೆ ಎಲ್ಲೆಲ್ಲಿ ಆಗಿಲ್ಲ ಅನ್ನೋದು ಒಂದಷ್ಟು ಮಾಹಿತಿ ಕೂಡ ಇದೆ, ಮಾಧ್ಯಮದವ್ರಿಗೂ ಇದೆ. ಹಾಗಾಗಿ ನಮ್ಮ ಚಿಕ್ಕಪೇಟೆ ಅಂತ ಬಂದಾಗ ಇನ್ನೂ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಿದೆ. ನಾನು ಆಯ್ಕೆಯಾದ ಪಕ್ಷದಲ್ಲಿ ನಾನು 2010 ಕಾರ್ಪೊರೇಷನ್ ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡಿದ್ದು 10 ವರ್ಷ 2010 15 ಹದಿನೈದರಿಂದ 20.
ನಾನು ಆಯ್ಕೆ ಆಗಿ ಬಂದಾಗಿಂದ ನಮ್ಮ ವಾರ್ಡಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ನನ್ನ ಏರಿಯಾದ ಜನರ ಒಂದು ಏನೇನು ಕೆಲಸ ಆಗಬೇಕು ಅನ್ನೋ ಬೇಡಿಕೆಗಳಿತ್ತು ಅದೆಲ್ಲ ಈಡೇರಿಸಿದೀನಿ ನಾವ್ ಏನೇ ಕೆಲಸ ಮಾಡಿದ್ರು ಜನರೊಟ್ಟಿಗೆ ಹೋಗಿ ಮಾಡಬೇಕು ಜನರ ಬೇಕು ಬೇಡಗಳನ್ನ ಈಡೇರಿಸೋಕೆ ನಾವು ಆಯ್ಕೆಯಾಗಿ ಬಂದಿರ್ತೀವಿ ಅವ್ರನ್ನ ಯಾವುದೇ ಕಾರಣಕ್ಕೂ ಸೈಡ್ ಲೈನ್ ಮಾಡಿ ನಾವೇ ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಬೇಡ ಆಯಾ ಭಾಗದ ಜನಗಳಿಗೆ ಯಾವ್ಯಾವೆಲ್ಲ ಕೆಲಸಗಳ ಅವಶ್ಯಕತೆ ಇದೆ ಆ ಬೇಸ್ ಅಲ್ಲಿ ನಾನು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ಬಾರಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಗಂಗಾಂಬಿಕೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ ನೀವೇನು ಹೇಳ್ತೀರಾ 99% ಪಾಸಿಟಿವ್ ಅವ್ರಿಗೆ ಸೀಟ್ ಸಿಕ್ಕಿದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಈ ಅವ್ರದ್ದು ಮೇಯರ್ ಕಾಲದಲ್ಲಿ ಶಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್ ಇವ ಈ ಪಾರ್ಕ್ ನೋಡ್ತಾ ಇದ್ರ ಇದು ಎಷ್ಟು ಕಾಲದಲ್ಲಿ ಅದೇ ಇಟ್ ವಾಸ್ ಡಂಪಿಂಗ್ ಯಾರ್ಡ್ ಆಮೇಲೆ ಇವರು ಬಂದ ಆದ್ಮೇಲೆ ಜಾಸ್ತಿ ಕೆಲಸ ಆಯ್ತು ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಪಾರ್ಕ್ ಹಿಯರ್ ಇವಾಗ ನಮ್ಗೆ ಒಳ್ಳೇದು ಇದೆ ಬೇರೆ ಕೆಲಸ ಆಗೂ ಏನ್ ಕೆಲಸ ಆಗಿದ್ರು ಯಾವಾಗ ಹೋದ್ರೆ ದೇರ್ ಇಸ್ ನೋ ನೆಗೆಟಿವ್ ಆನ್ಸರ್ ಇಮಿಡಿಯೇಟ್ಲಿ ಕೆಲಸ ಮಾಡ್ತಾ ಇದ್ರು ಗಂಗಾಂಬಿಕೆ ಅವರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು ಯಾಕೆ ಈಗಿನ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ ಮಾಡ್ತಾ ಇದಾರೆ ಸರ್ ಆದ್ರೂ ನಮ್ಮ ಮೇಡಮ್ ಯಾಕೆ ಕೊಡ್ಬೇಕಂದ್ರೆ ಅವರು ಮೂರ್ ಸತಿ ಗೆದ್ ಬಂದ್ಯಾರೆ ಫಿಮೇಲ್ ನಮ್ಗೆ ಈ ಫಿಮೇಲ್ ಬೇಕು ನಮ್ಗೆ ಹೆಂಗಸರು ಬೇಕು ಸೊ ಅವ್ರು ಯಾವಾಗ್ಲೂ ನಮ್ ಸಂಪರ್ಕದಲ್ಲಿ ಇರ್ತಾರೆ 24/7 ನಮ್ ಜೊತೆನೆ ಇರ್ತಾರ ಅವ್ರು ಈ ಒಂದ್ ಕಾಲ್ ಮಾಡಿ ಮಿಡ್ ನೈಟ್ ಒಂದ್ ಕಾಲ್ ಮಾಡಿದ್ರು ಆಯ್ತು ಏನ್ ಬೇಕೋ ಆ ಕೆಲಸ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಗೆ ಇವರೇ ಬೇಕು ನಮ್ಗೆ ಯಂಗಸ್ಟರ್ ಇರೋದ್ರಿಂದ ನಮ್ಗೆ ಒಂಥರ ಈಸಿ ಸೊ ಅದರಿಂದ ನಮ್ಗೆ ಯಾವಾಗ್ಲೂ ಇವ್ರ ಕಾರ್ಪೊರೇಟರ್ ಆಗ್ಲೇಬೇಕು ಇವರೇ ಹಾಕ್ತಾರೆ 90% ಇವರೇ ನಮ್ಮ ಎಂಎಲ್ಎ ಈಗ ನಮ್ ಜೊತೆಗೆ ಚಿಕ್ಕಪೇಟೆ ಮತದಾರ ಪ್ರಭು ಒಬ್ರು ಇದಾರೆ ಅವ್ರನ್ನ ಮಾತನಾಡ್ಸೋಣ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಸುಮಿತ್ರಾ ಅಂತ ಮೇಡಮ್ ಈಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈಗಿನ ಶಾಸಕರು ಅಭಿವೃದ್ಧಿ ಮಾಡಿಲ್ವಾ ಇಲ್ಲ ಖಂಡಿತ ಇಲ್ಲ ಅವರೇ ನಾವು ಕಳೆದ ಸಾರಿ ಹೇಳಬೇಕು ಅಂದ್ರೆ ಕಳ್ಕೊಂಡಿದೀವಿ ನಾವು ನಮ್ ಕಾಂಗ್ರೆಸ್ ಪಕ್ಷನ ಕಳ್ಕೊಂಡ್ವಿ ಕಳ್ಕೊಂಡು ತಪ್ಪು ಕೆಲಸ ಆಗೋಯ್ತು ಬಿಜೆಪಿ ಅವರು ಬಂದು ಇಲ್ಲಿವರೆಗೂ ನಮ್ಗೆ 5 ವರ್ಷ ಇದ್ದಾರೆ ಏನು ಮಾಡಿಲ್ಲ ನಮ್ಮ ಮೇರೆಗೆ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಕುಕ್ಕರ್ ಕೊಡೋದು ಸೀರೆ ಕೊಡೋದು ಮಾಡ್ತಾ ಇದ್ದಾರೆ ಅದು ಅವ್ರು ಮಾತ್ರ ಅಲ್ಲ ಫ್ಯಾಮಿಲಿ ಜೊತೆ ಸೇರಿ ಅಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಅಂದ್ರೆ ನಮ್ಗೆ ನೆನಪಾಗೋದು ಬಹಳ ಬಡ ಜನ ಇದಾರೆ ಸ್ಲಮ್ ಜನರು ಇದಾರೆ ಅವ್ರ ಅಭಿವೃದ್ಧಿಗೆ ಇಲ್ಲಿನ ಶಾಸಕರು ಏನು ಶ್ರಮ ವಹಿಸಿಲ್ಲ ಇಲ್ಲ ಸರ್ ಇನ್ನೊಂದು ಹೇಳ್ಬೇಕು ಸರ್ ಅವರು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಯಾವಾಗ್ಲೂ ದೊಡ್ಡ ದೊಡ್ಡ ಥಿಂಕಿಂಗ್ ಮಾಡ್ತಾರೆ ದೊಡ್ಡ ದೊಡ್ಡ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೋ ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬಿಡ್ತಾರೆ ಸಾಮಾನ್ಯ ಜನರ ಹತ್ರ ಇಲ್ಲಿರೋ ಸ್ಲಮ್ಸ್ ಆಗ್ಲಿ ಕಟಿಂಗ್ ಕಾಲನೀಸ್ ಆಗ್ಲಿ ಎಲ್ಲೋ ಅವ್ರು ಬಂದು ಯಾರ ಜೊತೆನೂ ಸಂಪರ್ಕ ಇಲ್ದಿಲ್ಲ ಸ್ಲಮ್ ಅಲ್ಲಿ ಕಾಲಿಟ್ಟಿಲ್ಲ ವೀಕ್ಷಕರೇ ನಾವಿವತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಈ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಈ ಕ್ಷೇತ್ರದ ಜನ ಏನು ಹೇಳ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನಾವು ಕೇಳೋಣ ನಮ್ಮ ಜೊತೆಗೆ ಇಲ್ಲಿನ ಮತದಾರ ಪ್ರಭುಗಳಿದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಶಿವಕುಮಾರ್ ಇಲ್ಲಿ ನಿಮ್ಮ ಶಾಸಕರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಆ ಅಭಿವೃದ್ಧಿ ನಿಮಗೆ ತೃಪ್ತಿ ತಂದಿದೆಯಾ ಸುಮಾರು ಕೆಲಸಗಳು ಮಾಡಿದ್ದಾರೆ ಓಕೆ ಎಲ್ಲ ಪರವಾಗಿಲ್ಲ ರೀಸೆಂಟ್ ಆಗಿ ಇದೆಲ್ಲ ಕಟ್ಸಿದ್ದಾರೆ ಎಲ್ಲ ಒಳ್ಳೇದು ಮಾಡ್ತಾವ್ರೆ ಬೇರೆ ಏನು ಹೇಳಂಗಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿರೋದೆಲ್ಲ ಮಾಡಿದ್ರೆ ಓಕೆ ಹತ್ರ ಸೌಲಭ್ಯಗಳು ಮಾಡ್ಕೊಂಡ್ರೆ ನಿಮ್ಮ ಏರಿಯಾದಲ್ಲಿ ಇನ್ನು ಏನೇನು ಆಗ್ಬೇಕು ಈ ಡ್ರೈನೇಜ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಮೇನ್ ಇರೋದು ನಮ್ದು ಅದೇ ಡ್ರೈನೇಜ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿಸಿದ್ರೆ ಪೈಪ್ ಕಲೆಕ್ಷನ್ ಚೇಂಜ್ ಮಾಡಿಸಿದ್ರೆ ಸಾಕು ಇನ್ನು ಸ್ವಲ್ಪ ಆ ಕಡೆ ಇರೋರ್ಗೆಲ್ಲ ಸ್ವಲ್ಪ ಬಾತ್ರೂಮ್ಗಳು ಅದೆಲ್ಲ ಶೌಚಾಲಯ ಎಲ್ಲ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿದೆ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿದೆ ಶಾಲೆಗಳೆಲ್ಲ ಓಕೆ ಫೈನ್ ಇಲ್ಲ ಅಂಗನವಾಡಿ ಇದೆ ನಡೆಸ್ತವ್ರೆ ಚೆನ್ನಾಗಿ ನಡೆಸ್ತವ್ರೆ ಏನು ಪ್ರಾಬ್ಲಮ್ ಇಲ್ಲ ಏನಾದ್ರು ಹೆಂಗೆ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇದಾವ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಮಾಡ್ತಾವ್ರೆ ಇದರಿಂದ ಏನೇ ಇದು ಇಲ್ಲ ಆದ್ರೆ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಕೆಲಸ ಶಾಸಕರು ಕೆಲಸ ಮಾಡಿದಾರಾ ಮಾಡಿದ್ದಾರೆ ಏನೇನ್ ಕೆಲಸ ಮಾಡಿದಾರೆ ಏನ್ ಬಾತ್ರೂಮ್ ಕಟ್ಕೊಡವ್ರೆ ನೀರ್ದು ಇದು ಬಂದಿದೆ ರೋಡ್ ಮಾಡಿಯವ್ರೆ ಸರಿ ಮನೆ ಮನೆಗೂ ಇದು ನೀರು ಕೊಟ್ಟಿವ್ರೆ ನೀರ್ದು ಕಾವೇರಿ ನೀರು ಎಲ್ಲ ಕೊಟ್ಟವ್ರೆ ಸರ್ ಹೇಗಿದೆ ನಿಮ್ಮ ಶಾಸಕರ ಕೆಲಸ ನಿಮ್ಗೆ ತೃಪ್ತಿ ತಂದಿದೀಯಾ ಇದಾರೆ ಸರ್ ಸಕ್ಕದಾಗಿ ಮಾಡ್ತಾ ಇದಾರೆ ಏನೆಲ್ಲ ಕೆಲಸ ಮಾಡಿದಾರೆ ನಮ್ಮ ಏರಿಯಾದಲ್ಲಿ ಪೂರ್ತಿ ಬಾತ್ರೂಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ರೋಡ್ ಎಲ್ಲ ಮಾಡ್ತಾ ಇದಾರೆ ನೋಡಿ ಆರ್ಚ್ ಕಟ್ಟಿ ಕೊಟ್ಟಿದ್ದಾರೆ ಅಲ್ಲಿ ಸಂಘ ಕಟ್ತಾರೆ ಒಳಗಡೆ ಸಂಘ ಕಟ್ಟಿ ಕೊಟ್ಟಿದ್ದಾರೆ ಒಳಗಡೆ ರೋಡ್ ಎಲ್ಲ ಹಾಕಿದ್ದಾರೆ ಹುಡುಗರು ಓಡಾಡಕ್ಕೆ ಆಟ ಆಡಕ್ಕೆ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಇನ್ನ ಪೂರ್ತಿ ಮಾಡ್ತಾ ಇದಾರೆ ಯಾಕಂದ್ರೆ ಟೈಮ್ ಆಯ್ತು ಅವ್ರದ್ದು ತಿರ್ಗಾ ಬಂದ್ರೆ ಇನ್ನ ಸಕ್ಕದಾಗಿ ಮಾಡ್ತಾರೆ ಪರವಾಗಿಲ್ಲ ಮಾಡ್ತಾರೆ ಅಂದ್ರೆ ಈ ಬಾರಿ ನಿಮ್ ಓಟ್ ಯಾರಿಗೆ ಅವೆಲ್ಲ ಒಳ್ಳೋದು ಒಳ್ಳೇದು ಯಾರು ಮಾಡ್ತಾರೆ ಅವ್ರಿಗೆ ಹಾಕ್ತಿವಿ ನಮ್ಗೆ ಇವಾಗ ಇವಾಗ ಇರೋ ಎಂಎಲ್ಎ ಒಳ್ಳೇದು ಮಾಡ್ತಾರೆ ಅವ್ರಿಗೆ ಹಾಕ್ತಿವಿ ಸರ್ ಈಗಿನ ಈಗಿನ ಶಾಸಕರು ಏನಿದಾರಲ್ಲ ಅವ್ರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರ
ಮಾಡ್ತಾ ಇದಾರೆ ನೋಡಿ, ಅಲ್ಲ ಒಂದು ಆರ್ಚ್ ಬಂದಿದೆ, ಅವರೇ ಕಟ್ಕೊಟ್ಟಿದ್ದಾರೆ. ಈ ಬಿಲ್ಡಿಂಗ್ ಒಂದು 100 ಜನ ಇಲ್ಲಿ ಊಟ ಮಾಡ್ತಾರೆ. ವಯಸ್ಸಾದವ್ರಿಗೆ ಡೈಲಿ ಊಟ ಕೊಡೋಕ್ಕೆ ರೆಡಿ ಮಾಡಿದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ ಊಟ ರೆಡಿ ಮಾಡಿಕೊಟ್ಟವ್ರೆ. ನೋಡಿ ಈ ರೋಡ್ ಸ್ಯಾನಿಟರಿ ಲೈನು ಹಾಕಿದ್ದಾರೆ. ನಾವು 3 ಲೈನು ಆ ಕಡೆ ಹೋದ್ರೆ ಕಾಂಕ್ರೀಟ್ ಎಲ್ಲ ಹಾಕವ್ರೆ, ಎಲ್ಲ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ನಾವೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ವಾರ್ಡ್ನಲ್ಲಿದ್ದೇವೆ. ಸಿದ್ದಾಪುರ ವಾರ್ಡ್ನ ಜನ ಏನ್ ಹೇಳ್ತಾರೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನ್ ಮಾತನಾಡ್ತಾರೆ ಕೇಳೋಣ, ಬನ್ನಿ. ನಮ್ ಶಾಸಕರು ಆರ್ ವಿ ದೇವರಾಜ್ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ, ಇನ್ನು ಮುಂದಕ್ಕೂ ಮಾಡ್ತಾರೆ. ಆರ್ ವಿ ದೇವರಾಜ್ ಅವರು ನಿಮ್ ಶಾಸಕರ? ಹೌದು, ನಮ್ ಏರಿಯಾಗೆ MLA ಅವರೇನೆ. ಫಸ್ಟ್ ಇದ್ರು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಉದಯ ಗರಡಾಚಾರ್ಯ ಅವ್ರು ಗೆದ್ರು, ಇನ್ವರೆಗೂ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರಲ್ಲ ಅದೇನೆ, ಅದ್ ಬಿಟ್ಮೇಲೆ ಇನ್ವರೆಗೂ ಏನಂತ ಕೇಳಿಲ್ಲ. ಬಡವರಿಗೆ MLA ಬೇರೆನೇ ಇದ್ರು, ನಿಮ್ಗೆ ಆರ್ ವಿ ದೇವರಾಜ್ ಅವರೇ MLA? ಆರ್ ವಿ ದೇವರಾಜ್ MLA ನಮ್ಗೆ. ಲಾಕ್ಡೌನ್ ಅಲ್ಲಿ ಅವ್ರು ಮಾಡ್ದಂಗೆ ಯಾರು ಮಾಡ್ಲಿಲ್ಲ. ತರಕಾರಿ ಇರ್ಲಿ, ಬಡವ್ರಿಗೆ ವ್ಯವಸ್ಥೆ ಇರ್ಲಿ, ಎಲ್ಲಾ ಒಂದು ಪ್ರತಿಯೊಂದನು ಅವ್ರು ಮಾಡ್ದಂಗೆ ಬೇರೆ ಯಾರು ಮಾಡ್ಲಿಲ್ಲ. ನಮ್ಗೆ ಗೊತ್ತಿರಂಗೆ ಉದಯ ಗರಡಾಚಾರ್ಯ ಅವರು ಗೆರೋವಾಗ ಚೆನ್ನಾಗಿ ಬಂದ್ರು, ಸುಮ್ನೆ ರೋಡ್ ಶೋ ಮಾಡ್ಕೊಂಡ್ಬಿಟ್ಟು ಹೋಗಿದ್ದು. 4 ವರ್ಷ 5 ತಿಂಗಳಾಯ್ತು ಅವ್ರಿಗೆ ನೋಡಿ, ಇನ್ವರ್ಗ್ ನೋಡಿಲ್ಲ ಅವ್ರಿಗೆ. ನಾವು ಇಲ್ಲಿ ಏನೆಲ್ಲ ಕೆಲಸ ಮಾಡಿದಾರ ನಿಮ್ ಶಾಸಕರು ಬಂದು? ಯಾವನು ಬಂದು ಮಾಡಿಲ್ಲ. ಮಾಡಿಲ್ವಾ? ಯಾರು ಯಾಕೆ ಕೆಲಸ ಮಾಡಿಲ್ಲ ಅಂತ ಅವ್ರು ಯಾರು ಮಾತು ಕೇಳ್ತಾರೆ? ನಮ್ಮ ಮಾತ ಕೇಳ್ತಾರೆ. ಅವ್ರ ದುಡ್ಡು ಬಂದ್ರೆ ಸಾಕು, ಅವ್ರು ಚೆನ್ನಾಗಿದ್ರೆ ಸಾಕು, ಏನೋ ಅಷ್ಟಿಷ್ಟು ಕೊಡ್ತಾರೆ, ತಕೊಂತಾರೆ, ಓಟ್ ಹಾಕ್ತಾರೆ. ಪಾಪ ಇನ್ನೇನು ಜನ ಇನ್ನೇನು ಮಾಡ್ತಾರೆ. ಹಾಗಾದ್ರೆ ಈ ಬಾರಿ ಯಾರಿಗೆ ನಿಮ್ಮ ಓಟು? ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಯಾರು ಬರ್ತಾರೆ ಅವ್ರಿಗೆ. BJP ಆಗಿದ್ದು ಒಂದೂ ಬಂದು ಮಾಡಿಲ್ಲ. ಅಂದರೆ ಅವ್ರು ಕೆಲಸ ಮಾಡಿಲ್ವಾ? ಮಾಡಿಲ್ಲ. ಓಕೆ. ಅವ್ರಿಗೆ ಯಾರು ಬೇಕಾಗಿದ್ದವ್ರಿಗೆ ಅವ್ರ ಪಕ್ಷದಲ್ಲಿ ಕೆಲಸ ಮಾಡಿದ ಅವ್ರಿಗೆ ಮಾತ್ರ ಕೆಲಸ ಮಾಡಿದ್ದಾರೆ. ನಮ್ಮ ಬರೋರು ಜನಕ್ಕೆ ಯಾರಿಗೂ ಮಾಡಿಲ್ಲ. ಓಕೆ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ವಲ್ಲ ಇಡೀ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರವನ್ನ ಸುತ್ತಾಡಿದ್ವಿ, ಇಲ್ಲಿನ ಮತದಾರ ಪ್ರಭುಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ಎಲ್ಲರೂ ಕೂಡ ಹೇಳ್ತಾ ಇರೋದೊಂದೇ, ಎಲೆಕ್ಷನ್ ಬರ್ತಾ ಇದೆ ಅಂತ ಅಂದಾಗ ಎಲ್ಲರೂ ಓಡೋಡ್ ಬರ್ತಾ ಇದ್ದಾರೆ. ನಮಗೆ ಕಷ್ಟ ಅಂತ ಬಂದಾಗ ಕೆಲವೊಂದಿಷ್ಟು ಜನ ಮಾತ್ರ ಸ್ಪಂದಿಸಿದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನ ನಾಯಕರು ನಮ್ಮ ಕಡೆ ಬಂದೇ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ಹಾಲಿ ಶಾಸಕರ ವಿರುದ್ಧ ಇಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಇದೆ. ಕೆಲವೊಂದಿಷ್ಟು ಜನ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡ್ತಾ ಇದ್ದಾರೆ. ಕಾದ್ ನೋಡಬೇಕು ಈ ಬಾರಿ ಮತದಾರ ಪ್ರಭು ಯಾವ ಪಕ್ಷದ ನಾಯಕರ ಕೈ ಹಿಡಿತಾರೆ ಅಂತ ಹೇಳಿ. ಎಸ್, ಇದಿಷ್ಟು ಇವತ್ತಿನ ಆಟೋ ರಿಪೋರ್ಟರ್. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.